ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ನ್ಯೂ ಡಾಪ್ ಶ್ರೀಕಾಂತ್ ಅವರ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂದಿನಿ. ಮತ್ತೊಂದು ಹೊಸ ಹುಡುಗೆಲ್ಲರೂ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀವಿ ಅಂದರೆ, ಯೂಟ್ಯೂಬ್ ಚಾನಲ್ ಬ್ಯಾನರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಚಾನಲ್ ಬ್ಯಾನರ್ ಹೇಗೆ ಕಾಣ್ತಾ ಇದೆ ಅಂತ, ಈ ಥರನೇ ನಿಮ್ಮ ಚಾನಲ್ ಬ್ಯಾನರ್ ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ, ಕೆಳಕಣ್ಣ ರೆಡ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಟ್ ಮಾಡಿ. ನಾ ಯಾವುದೇ ಹೊಸ ವಿಡಿಯೋ ಹಾಕೋ ನಿಮಗೆ ಇಮ್ಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ಬೋದು ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಪಿಕ್ಸೆಲ್ ಆ್ಯಪ್ ಇದೆ, ಪಿಕ್ಸೆಲ್ ಆ್ಯಪ್ ಪ್ಲೇ ಸ್ಟೋರ್ಲ್ಲಿ ಸಿಗುತ್ತೆ. ಪಿಕ್ಸೆಲ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿ ಇಲ್ಲಿ ನೋಡ್ಬೋದು ನಾನು ನಿಮ್ಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ 3 ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಇಮೇಜ್ ಸೈಜ್ ಇದೆ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ತೊಳಗಿದೆ ನೋಡಿ, ಯೂಟ್ಯೂಬ್ ಚಾನಲ್ ಥಂಬ್ನೇಲ್ ಬ್ಯಾನರ್ ಆಡಿದೆ. ನಾವು ಬ್ಯಾನರ್ ಮಾಡ್ತಿದ್ವಿ, ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಕೊಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲ್ರಿ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನಿಮ್ಗೆ ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು. ನನ್ನ ಹತ್ರ ಒಂದು ಬ್ಯಾಕ್ಗ್ರೌಂಡ್ ಇದೆ, ಇಲ್ಲಿ ಆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಇವು ಚಾನಲ್ ಬ್ಯಾನರು ಮತ್ತು ಎಲ್ಲ ಬೇಕಾದ್ರೂ ನಾನು ತಳಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಿಮ್ಗೆ ಹೇಗೆ ಬೇಕೋ ನನ್ನ ಹತ್ರ ಇದೆ, ಹೇಗೆ ಬೇಕೋ ಅಡ್ಜಸ್ಟ್ ಮಾಡ್ಕೋದು. ಫುಲ್ ಎಷ್ಟು ಇದೆ ನೋಡಿ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ಅಡ್ಜಸ್ಟ್ ಮಾಡ್ಬೇಕು ನೋಡ್ಬೋದು, ಇಲ್ಲಿ ಅಡ್ಜಸ್ಟ್ ಆಗ್ಬೇಕು ಅಲ್ಲಿ. ಅದಕ್ಕೆ ಮಾಡಿ ಅದಕ್ಕೆ ಲಾಕ್ ಮಾಡಿ, ಯಾಕಂದರೆ ಇದು ನೀವು ಜೂಮ್ ಮಾಡೋಕ್ಕಾರ ಅದೇನೋ ಏನೂ ಆಗೋಲ್ಲ. ಮತ್ತು ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಚಾನಲ್ದು ಇದು ಲೋಗೋ, ಲೋಗೋ ತೊಳಿ ಫ್ರೆಂಡ್ಸ್. ಲೋಗೋ ಅಂತಾರೆ ನೀವು ಸೆಟ್ ಮಾಡ್ಕೊಳ್ಳಿ, ಅದು ಎಟ್ಟಿರುತ್ತೆ. ಹಾಗೆ ರೌಂಡ್ ಇಲ್ಲಿದೆ ನೋಡಿ, ರೌಂಡಾಗಿ ಒಟ್ಟೆ ರೌಂಡಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಲೋಗೋ ಯಾವ ಥರ ಇರುತ್ತೆ ಅದನ್ನು ಮಾಡಿ, ಮತ್ತು ಅದಕ್ಕೆ ಹೇಗೆ ಸೆಟಪ್ ಮಾಡ್ಬೇಕಂದು ನೋಡಿ. ಅದು ತಳಗೆ ಲೈನ್ ಇದೆ ನೋಡಿ, ಅವು ಎರಡು ಲೈನ್ ಒಳಗೆ ಕುಂದಿರ್ಬೇಕು ಅದು. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನನ್ನಂತರೂ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಲೈನಲ್ಲಿ ಕುಂದಿರ್ಸಿ ಕುಂದಿಸಿದಾದ ಬೆಳೆ ಮತ್ತೆ ಅದಕ್ಕೊಂದು ಸ್ವಲ್ಪ ಸ್ಟ್ರೋಕ್ ಇಡಿ ಫ್ರೆಂಡ್ಸ್, ಯಾಕಂದರೆ ಅದು ಸ್ವಲ್ಪ ಎದ್ದು ಕಾಣುತ್ತೆ. ಇಲ್ಲಿ ಇದೆ ನೋಡಿ, ನಾನು ತೋರಿಸ್ತೆ ನಿಮಗೆ ಶ್ಯಾಡೋ ಅದರದು. ಗ್ರೀನಲ್ಲಿ ಇಟ್ಟೆ, ಗ್ರೀನ್ ಸ್ವಲ್ಪ ಎದ್ದು ಕೊಡುತ್ತೆ. ನಿಮ್ಗೆ ಯಾವ ಬೇಕೋ ಕಲರ್ ಕೂಡ ಚೂಸ್ ಮಾಡ್ಕೋಬೋದು. ನಾನಂತರ ಗ್ರೀನ್ ಇಡ್ತೀನಿ, ಗ್ರೀನ್ ಇಟ್ಟು ಮತ್ತು ಫ್ರಾಮ್ ಗ್ಯಾಲ್ರಿ ಹೋಗ್ತೀನಿ. ಮತ್ತು ಇದು ಇದೈತೆ ನೋಡಿ ಸೈಡ್ ಎಫೆಕ್ಟು, ನಿಮ್ಗೆ ಇದು ಕೂಡ ಕೆಳಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅದು ಕೂಡ ಡೌನ್ ಮಾಡ್ಕೊಳ್ಳಿ. ಹೇಗೆ ಬೇಕೋ ಅದು ತೊಳಿ, ನಾನಂತರ ಕಾಪಿ ಮಾಡ್ಕೋತೀನಿ. ಒಂದು 8-10 ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಳಿ. ಮತ್ತು ಎಲ್ಲ ಕಾಪಿ ಮಾಡ್ಕೊ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಂಡ ಬಳಕ ನೀವು ಒಪ್ಪಿಗೆ ಕಾಣುತ್ತೆ, ಮತ್ತು ನಿಮ್ಮ ಚಾನಲ್ ಬ್ಯಾನರ್ ಕೂಡ ಒಪ್ಪಿಗೆ ಕಾಣುತ್ತೆ. ಹಾಗೆ ಎಲ್ಲ ಸೆಟಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಟಪ್ ಈ ಲೈನ್ ಇದೆ, ಅವು ಎರಡು ಲೈನ್ ಒಳಗೆ ಸೆಟಪ್ ಮಾಡ್ಕೋಬೇಕು, ಯಾಕಂತ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅದು ಅಷ್ಟರಲ್ಲೇ ಕುಂದಿರುತ್ತೆ. ಹಾಗೆ ಅಷ್ಟಿಟ್ಟು ಇದು ಮಾಡ್ಕೋಬೇಕು ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೋ ಎಲ್ಲ ಇದೆ ನೋಡಿ, ಒಟ್ಟು ಲೈನಲ್ಲಿ ಕರೆಕ್ಟಾಗಿ ಕುಂದಿರ್ಸಿ ಫ್ರೆಂಡ್ಸ್. ಮತ್ತು ನಾನು ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಮತ್ತು ಲಾಂಗ್ ಆಗಬಾರ್ದು ನೋಡಿ ಫ್ರೆಂಡ್ಸ್. ಇಟ್ಟು ಒಟ್ಟು ಆದ ಬಳಿಕೆ ಮತ್ತೆ ಫ್ರಾಮ್ ಗ್ಯಾಲ್ರಿಗೆ ಹೋಗಿ, ಫ್ರಾಮ್ ಗ್ಯಾಲ್ರಿಗೆ ಹೋಗಿ ಮತ್ತೆ ಯೂಟ್ಯೂಬ್ ಐಕನ್ ಇದೆ ಅದಕ್ಕೆ ತೋರಿ. ಬ್ಯಾಕ್ಗ್ರೌಂಡ್ ಅಂತರೂ ತೆಗಿಬೇಕು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಇದೆಲ್ಲ ನಿಮ್ಮದು ಕೆಳಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಡೌನ್ ಮಾಡ್ಕೋಬೋದು. ಸೆಟಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಹೇಗೆ ಬೇಕೋ ಆ ಥರ. ನಾನಂತರೂ ಸೆಟಪ್ ಮಾಡ್ಕೊಂದಿನಿ, ಒಟ್ಟು 2 ಲೈನ್ ಒಳಗೆ ಸೆಟಪ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಷ್ಟರಲ್ಲಿ ಕುಂದಿರುತ್ತೆ. ಮತ್ತು ಅಲ್ಲಿ ಜೂಮ್ ಇದೆ ನೋಡಿ, ಜೂಮ್ ಇನ್ ಮಾಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಸೆಟಪ್ ಕೂಡ ಮಾಡ್ಕೋಬೋದು. ನೋಡ್ಬೋದು ನಾನಂತರ ಈಗ ಇಟ್ಟಿದ್ದೀನಿ. ಮತ್ತು ಅದೆಲ್ಲ ಬಳಕೆ ಪ್ಲಸ್ ಐಕನ್ ಇದೆ ನೋಡಿ ಫ್ರೆಂಡ್ಸ್, ಬ್ಯಾಕ್ ಮಗ್ಲಿಕ್ಕೆ ಒಂದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದು ಜುಮ್ ಆಗುತ್ತೆ. ಲಾಕ್ ಮಾಡಿತ್ತಿಲ್ಲ ಸಾರಿ, ಅದು ಏನೇನು ಆಗಿತ್ತು. ಓಕೆ ಫ್ರೆಂಡ್ಸ್, ಮತ್ತೆ ಇಲ್ಲಿ ಜುಮ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಇದೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನಿಮ್ಮ ನೇಮ್ ಏನಿದೆ ಯೂಟ್ಯೂಬ್ ಚಾನಲ್ ನೇಮ್ ಅಲ್ಲಿ ಟೈಪ್ ಮಾಡಿ. ನನ್ನ ನೇಮ್ ಅಂತರೂ ಶ್ರೀಕಾಂತ್ ವೈಟಿ ಇದೆ, ಆ ನೇಮನ್ನು ಟೈಪ್ ಮಾಡ್ತೀನಿ. ಮತ್ತು ಅಡ್ಜಸ್ಟ್ ಮಾಡೋದು ಮತ್ತು ಕಲರ್ ಅಂತ ಎಲ್ಲ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ನೋಡ್ಬೋದು ಫ್ರೆಂಡ್ಸ್, ಶ್ರೀಕಾಂತ್ ವೈಟಿ ಹತ್ತಿದೆ. ನೋಡ್ಬೋದು ಹೇಗೆ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಸೈಜು ಟೆಕ್ಸ್ಟ್ ಸೈಜ್ ಹತ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈಜ್ ನಿಮ್ಗೆ ಎಟ್ಟಬೇಕು, ಅಲ್ಲಿ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಕುಂದಿರ್ಸಿ ಫ್ರೆಂಡ್ಸ್. ಓಕೆ
ಕಡಿಗೂ ನಂದಂತೂ ಸೇವ್ ಆಯಿತು. ಸೈಜು ಇನ್ನೊಂದು ಸ್ವಲ್ಪ ಸಾಣ ತೊಗೋತೀನಿ ಫ್ರೆಂಡ್ಸ್. ಮತ್ತೆ ವಿಡಿಯೋ ಫುಲ್ ಎಂತೆ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ 99 ಫ್ರೆಂಡ್ಸ್ ವ್ಯೂವರ್ ನೋಡ್ತಿದ್ದೀವಿ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನಾವು ಇವೇ ಥರ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಿಮ್ಮ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಇದು ತೊಳಿ ಫುಲ್ ಎಲ್ಲ ಹೇಗೆ ಇದು ಮಾಡೋದು ತಿಳಿಸ್ಕೊಡ್ತೀನಿ, ಅದಕ್ಕೆ ಕೆಳಗೆ ಫುಲ್ ಇದು ಮಾಡಿ ಸ್ವಲ್ಪ ಸಾಣ ಮಾಡ್ಕೊಳ್ಳಿ. ಅದಕ್ಕೆ ಚಿಕ್ಕದು ಮಾಡ್ಕೊಂಡು ಮತ್ತೆ ಅದು ಯೂಟ್ಯೂಬ್ ಅದ ಇದೆ ನೋಡಿ, ಅದರ ಸ್ಟ್ರೈಟ್ ರೈನ್ ಅಲ್ಲಿ ಕುಂದಿರಿಸಿ ಫ್ರೆಂಡ್ಸ್, ಫುಲ್ ಸ್ಟ್ರೈಟ್ ರೈನ್ ಅಲ್ಲಿ ಕುಂದಿರಿಸಿ. ಮತ್ತೆ ಇನ್ನೊಂದು ಸ್ವಲ್ಪ ಚಿಕ್ಕ ಮಾಡ್ಕೋತೀನಿ. ಓಕೆ ನೋಡ್ಬೋದು ಫ್ರೆಂಡ್ಸ್, ನನ್ನಂತೂ ಸೇವ್ ಆಯಿತು ಆಟೋಮೆಟಿಕ್. ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಅಲ್ಲಿ ಹೋಗಿ ಅದಕ್ಕೆ ಲಾಕ್ ಮಾಡ್ಕೋಬೋದು, ಯಾಕಂದರೆ ಮತ್ತೆ ಅದು ನಾವೇನು ಟೈಪ್ ಮಾಡೋಕ್ಕೆ ಹೋಗೋ ಮತ್ತೆ ಅದಕ್ಕೆ ಟಚ್ ಆಗುತ್ತೆ. ಮತ್ತೆ ಟೆಕ್ಸ್ಟ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಮಾಡ್ಕೊಂಡು ನಿಮ್ಮ ಯು ಐ ಗೇಮಿಂದು ಯು ಐ ಡಿ ಏನಿರುತ್ತೆ ನೋಡಿ, ಆ ಯು ಐ ಡಿ ಟೈಪ್ ಮಾಡ್ಕೊಳ್ಳಿ. ನಾನು ಯು ಐ ಡಿ ಅಂತೂ ಟೈಪ್ ಮಾಡ್ಕೋತಾ ಇದ್ದೀನಿ. ಟೈಪ್ ಮಾಡ್ಕೊಂಡು ಆದ ಬಳಿ ಈ ಸೈಡ್ ರೈಟ್ ಸೈಡಲ್ಲಿ ಇಡಿ ಫ್ರೆಂಡ್ಸ್, ಲೆಫ್ಟ್ ಸೈಡ್ ಅಂತೂ ಫುಲ್ ಆಯಿತು. ರೈಟ್ ಸೈಡಲ್ಲಿ ಇಡ್ಬೋದು. ಮತ್ತೆ ಟೆಕ್ಸ್ಟ್ ಸೈಜ್ ಇರುತ್ತೆ ನೋಡಿ, ಸಣ್ಣ ಮಾಡ್ಕೊಳ್ಳಿ ಫ್ರೆಂಡ್ಸ್, ಎಟ್ಟಬೇಕು ಅಷ್ಟು ಸಣ್ಣ ಮಾಡ್ಕೊಳ್ಳಿ ಟೆಕ್ಸ್ಟ್ ಸೈಜು. ಇಟ್ಟಾದ್ಮೇಲೆ ಮತ್ತೆ ಟೆಕ್ಸ್ಟ್ ತೊಳಿ, ಇನ್ನೊಂದು ಸಾರಿ ಇನ್ಸ್ಟಾಗ್ರಾಮ್ ತೊಳಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ದು ಇದು ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ನಿಮ್ಗಂತೂ ಅರ್ಥನೇ ಆಗೋಲ್ಲ. ಈಗ ಹೇಳ್ತಾ ಇದ್ದೀನಿ ಫುಲ್ ವಿಡಿಯೋನ ಕೊನೆ ತನಕ ನೋಡಿ. ಇನ್ಸ್ಟಾಗ್ರಾಮ್ ತೊ ಫುಲ್ ಅದು ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದ ಮಾಡ್ಕೊಳ್ಳಿ. ಓಕೆ ಕೊನೆಗೆ ಆಯಿತು, ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಇಡಿ. ಓಕೆ ಅಷ್ಟಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನಿದೆ ಅದರಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ನೇಮ್ ಅಥವಾ ಐ ಡಿ ಯಾವುದಾದ್ರು ಹೊಡಿಬೋದು. ನಾನಂತೂ ಇನ್ಸ್ಟಾಗ್ರಾಮ್ ನೇಮೇ ಸರ್ಚ್ ಮಾಡ್ತೀನಿ. ಮತ್ತು ಟೆಕ್ಸ್ಟ್ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅಲ್ಲಿ ನಿಮ್ಮ ನೇಮ್ ಏನಿದೆ ಇನ್ಸ್ಟಾಗ್ರಾಮ್ದು ಅದು ಟೈಪ್ ಮಾಡಿ. ಥ್ರೂ ಶ್ರೀಕಾಂತ್ ಗೇಮರ್ 24 ಏನಿದೆ ಫ್ರೆಂಡ್ಸ್ ಅದೇ ಟೈಪ್ ಮಾಡ್ತೀನಿ. ಶ್ರೀಕಾಂತ್ ಗೇಮರ್ ಇನ್ಸ್ಟಾಗ್ರಾಮ್ 24. ಓಕೆ ಆಮೇಲೆ ಕ್ಲಿಕ್ ಮಾಡಿ, ಅದು ಕೂಡ ಸೇಮ್ ಹೇಗಿಟ್ಟಿದೆ ಅದೇ ಕ್ಲಿಕ್ ಮಾಡಿ. ಮತ್ತೆ ಟೆಕ್ಸ್ಟ್ ಸೈಜಲ್ಲಿ ಅದು ಫುಲ್ ಸಾಣ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ನೋಡೋ ಟೆಕ್ಸ್ಟ್ ಸೈಜು ಫುಲ್ ಸಾಣ ಮಾಡ್ಕೊಳ್ಳಿ. ಓಕೆ ಅದು ಫುಲ್ ಹೇಗೆ ಬೇಕು ಆಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಲರ್ ಇರ್ತಿದೆ, ಆ ಕಲರ್ ನೀವು ಯಾವ್ದು ಕಲರ್ ಕೊಡ್ಬೋದು. ನಾನಂತೂ ಎಲ್ಲ ಕಲರ್ ಕೊಟ್ಟಿದ್ದೀನಿ, ಯಾಕಂದರೆ ಎಲ್ಲೋ ಸ್ವಲ್ಪ ಎದ್ದು ಕಾಣುತ್ತೆ. ಆಮೇಲೆ ಕ್ಲಿಕ್ ಮಾಡಿ, ಸ್ಟೋಕ್ ಇದೆ, ಸ್ಟೋಕ್ ಆನ್ ಮಾಡಿ, ಬ್ಯಾಕ್ಗ್ರೌಂಡ್ ಸ್ವಲ್ಪ ಸರಿಯಾಗಿ ಕಾಣುತ್ತೆ. ನಿಮ್ಗೆ ಹೇಗೆ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡೆ. ಮತ್ತೆ ನೋಡ್ಬೋದು ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಂತೂ ಅಡ್ಜಸ್ಟ್ ಆಯಿತು. ಮತ್ತೆ ನಿಮ್ಗೆ ಅದಕ್ಕೆ ಲಾಕ್ ಮಾಡಿ, ಮತ್ತೆ ಇದಾಗುತ್ತೆ. ಮತ್ತೆ ಈ ಸಲ ಯು ಐ ಡಿ ಮತ್ತು ಸೇಮ್ ಇದೇ ಥರ ಹಾಗೆ ಮಾಡಿದ್ರೆ ಕಲರ್ ಚಾಯ್ಸ್ ಮಾಡಿ, ಮತ್ತೆ ಅದು ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂತೂ ನಾನು ಗ್ರೀನ್ ಕಲರ್ ಕೊಟ್ಟಿದ್ದೀನಿ, ಮತ್ತೆ ಅದಕ್ಕೆ ಕೂಡ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಶ್ರೀಕಾಂತ್ ವೈಟ್ ಐತೆ, ಅದಕ್ಕೂ ಸೇಮ್ ಕಲರು ಮತ್ತು ಸ್ಟೋವ್ ಇಡ್ತೀನಿ. ನೋಡ್ಬೋದು ಫ್ರೆಂಡ್ಸ್ ಹೇಗಾಯಿತು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರು. ಟೇಕ್ ಕೇರ್, ಬಾಯ್ ಬಾಯ್.